ವೆಂಕಟರಾಮರವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನರಸಾಪುರದಲ್ಲಿ ರಾಜ್ಯ ಮಟ್ಟದ ಆಕರ್ಷಕ ಕುಸ್ತಿ ಪಂದ್ಯಾವಳಿ. ತೊಡೆ ತಟ್ಟಿದ ಜಟ್ಟಿಗಳು, ಗೆದ್ದ ಜಟ್ಟಿಗಳಿಗೆ ಪ್ರಶಸ್ತಿ, ನಗದು ಬಹುಮಾನ ವಿತರಣೆ ಮಾಡಿ ಶುಭ ಕೋರಿದ ಸಮಾಜ ಸೇವಕ ಸಿಎಂಆರ್ ಶ್ರೀನಾಥ್. ನರಸಾಪುರದಲ್ಲಿ ಶ್ರೀ ದ್ರೌಪದಮ್ಮ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವದ ಅಂಗವಾಗಿ ಹನುಮಾನ್ ವ್ಯಾಯಾಮ ಶಾಲೆಯಲ್ಲಿ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು. ಬೆಳಗಾವಿ, ವಿಜಯಪುರ, ಬೆಂಗಳೂರು, ಶಿಡ್ಲಘಟ್ಟ, ಮುಳಬಾಗಿಲು ಸೇರಿದಂತೆ ರಾಜ್ಯದ ವಿವಿಧ ಕಡೆಗಳಿಂದ ಬಂದಿದ್ದ 50 ಜೋಡಿಗಳು ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಕುಸ್ತಿಯಲ್ಲಿ ಗೆದ್ದ ಕ್ರೀಡಾಪಟುಗಳಿಗೆ ಸಿಎಂಆರ್ ಶ್ರೀನಾಥ್ ಅವರು ಪ್ರಶಸ್ತಿ ಮತ್ತು ನಗದು ಬಹುಮಾನ ಕೊಟ್ಟು ಅಭಿನಂದಿಸಿದರು. ಕುಸ್ತಿ ಕ್ರೀಡೆ ಇತ್ತೀಚಿನ ದಿನಗಳಲ್ಲಿ ನೆನೆಗುದಿಗೆ ಬೀಳುತ್ತಿದೆ. ದೇಶೀಯ ಸಂಸ್ಕೃತಿ ಶಕ್ತಿಯ ಸಂಕೇತವಾದ ಕುಸ್ತಿ ಕ್ರೀಡೆಗೆ ಪ್ರೋತ್ಸಾಹ ಹೆಚ್ಚಾಗಬೇಕೆಂದು ಕರೆ ನೀಡಿದರು. ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಅಮರನಾಥ್, ನರಸಾಪುರ ಹನುಮಾನ್ ವ್ಯಾಯಾಮ ಶಾಲೆಯ ಹಿರಿಯ ಗುರುಗಳಾದ ಅಂಜನಪ್ಪ, ಈರಪ್ಪ, ವೆಂಕಟರಮಣಪ್ಪ, ಕೃಷ್ಣಪ್ಪ, ರಾಜಣ್ಣ, ಮುನಿರಾಜು, ಮುಳುಬಾಗಿಲು ಗರಡಿ ಶಂಕರ್, ಗ್ರಾಮ ಪಂಚಾಯತಿ ಅಧ್ಯಕ್ಷ ಚಂದ್ರ, ಬೆಳಮರನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚಂದ್ರಶೇಖರ್ ಮತ್ತಿತರರು ಹಾಜರಿದ್ದರು. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. ದಿನಾಂಕ 14-15 ಮೇ ಅಂದ್ರೆ ಮುಂದಿನ ತಿಂಗಳು 2 ದಿನಗಳ ಕಾಲ ಮುಳುಬಾಗಿಲು ಹನುಮಾನ್ ಸ್ಟೇಡಿಯಂನಲ್ಲಿ ಕುಸ್ತಿ ಪಂದ್ಯಾವಳಿ ನಡೆಯಲಿದೆ. ಮುಂದಿನ ತಿಂಗಳು 14-15 ಕರಗದ ಪ್ರಯುಕ್ತ ಶ್ರೀ ಹನುಮಾನ್ ಸ್ಟೇಡಿಯಂ ಮುಳುಬಾಗಿಲು ಕುಸ್ತಿ ಪ್ರದರ್ಶನ ನಡೀತೇವೆ. ಅಲ್ಲಿಗೆ ದಯವಿಟ್ಟು ಎಲ್ಲ ಕುಸ್ತಿ ಅಭಿಮಾನಿಗಳು ಕುಸ್ತಿ ಪದಗಳು ಹೋಗಬೇಕಾಗುತ್ತೆ ಅಂತ ಮನವಿ ಮಾಡ್ತೇವೆ. ಪ್ರದರ್ಶನ ಸುಬ್ರಹ್ಮಣ್ಯ ಯಾಕೋಟ್ ಉತ್ತಮವಾದ ಪ್ರದರ್ಶನ ಕಾಲಾಕಾಶ ಗೌರವ ಉತ್ತಮವಾದ ಪ್ರದರ್ಶನ ಇತರೆ ಸಿದ್ಧತೆಗಳಿಂದ ಸುಬ್ರಹ್ಮಣ್ಯ ಕುಸ್ತಿ ಪಂದ್ಯಾವಳಿಗೆ ಮೂಲ ಸೂತ್ರವಾದ ಜನರಾಗಿರ್ತಕ್ಕಂಥ ಮತ್ತು ಅಮ್ಮ ಮಂತ್ರಾಲಯ ಅಧ್ಯಕ್ಷ ಆಗಿರ್ತಕ್ಕಂಥ